ಹಾಯ್ ಹಲೋ, ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮೊಂದಿಗಿದ್ದೇನೆ. ಇವತ್ತು ನಾನು ಕ್ಯಾರೆಟ್ ಹಲ್ವಾವನ್ನು ಮಾಡ್ತಾ ಇದ್ದೇನೆ. ತುಂಬ ಈಸಿಯಾದ ರೆಸಿಪಿ ಇದು. ಇದರದ್ದು ಫಸ್ಟು ಇದು ಕ್ಲೀನ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ. ಈ ರೀತಿಯಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ತುಂಬ ಈಸಿಯಾಗಿ ಮಾಡ್ಬೋದು ಕ್ಯಾರೆಟ್ ಹಲ್ವಾ. ನಾನು 3 ಕ್ಯಾರೆಟ್ ತಗೊಂಡಿದ್ದೇನೆ. 3 ಕ್ಯಾರೆಟಲ್ಲಿ ತುಂಬ ಆಗ್ತದೆ. ನೋಡಿ, ಈ ರೀತಿಯಾಗಿ ನಾನು ಕ್ಲೀನ್ ಮಾಡ್ಕೊಂಡಿದ್ದೇನೆ. ಇವಾಗ ಇದನ್ನು ಕ್ರೇಪ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ನಾನೊಂದು ಕ್ರೇಪರ್ ತಗೊಂಡಿದ್ದೇನೆ. ಇದರಿಂದ ಇವಾಗ ಕ್ರೇಪ್ ಮಾಡ್ಕೊಳ್ಬೇಕು. ಈ ರೀತಿ ಸಣ್ಣಾಗೆ ಮಾಡ್ಕೊಳ್ಬೇಕು ಕ್ರೇಪ್. ನಾನು ಸಣ್ಣದು ಯೂಸ್ ಮಾಡಿದ್ದೇನೆ, ಇದರಲ್ಲಿ ಮಾಡ್ತಾ ಇಲ್ಲ. ನೋಡಿ, ಈ ರೀತಿಯಾಗಿ ಕ್ರೇಪ್ ಮಾಡ್ಕೊಳ್ಬೇಕು. ಇದೇ ರೀತಿ ನಾನು ನಿಮಗೆ ಇದು 3 ಕೂಡ ಕ್ರೇಪ್ ಮಾಡಿ ತೋರಿಸ್ತೇನೆ. ನೋಡಿ, ಇವಾಗ ನಾನೆಲ್ಲ ಕ್ಯಾರೆಟನ್ನು ಕ್ರೇಪ್ ಮಾಡ್ಕೊಂಡಿದ್ದೇನೆ. ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ಕ್ರೇಪ್ ಆಗಿದೆ ನೋಡಿ. ಇಷ್ಟು ಸಣ್ಣಾಗೆ ಕ್ರೇಪ್ ಮಾಡ್ಕೊಳ್ಬೇಕು. ಇದನ್ನಿವಾಗ ಫ್ರೈ ಮಾಡ್ಕೊಳ್ಬೇಕು ತುಪ್ಪದಲ್ಲಿ. ಹೇಗೆ ಫ್ರೈ ಮಾಡೋದಂತ ಈಗ ನಾನು ನಿಮಗೆ ತೋರಿಸ್ಕೊಡ್ತೇನೆ. ನಾನಿವಾಗ ಗ್ಯಾಸ್ ಸ್ಟೋವ್ ಮೇಲೆ ಈ ರೀತಿಯಾದ ಒಂದು ಬಣಲೆಯನ್ನು ಇಡ್ತಾ ಇದ್ದೇನೆ. ಇವಾಗ ಇದು ಬಣಲೆ, ಈಗ ತುಪ್ಪ ಹಾಕಬೇಕು. ನಾನಿವಾಗ 3 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೇನೆ. ನಾನು 3 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸಿದ್ದೇನೆ. ಅದು ಸ್ವಲ್ಪ ಗಟ್ಟಿ ಇತ್ತು, ಹಾಗಾಗಿ ಹಾಕಲಿಕ್ಕೆ ಕಷ್ಟ ಆಯಿತು. ನಾನು 3 ಸ್ಪೂನ್ ಆಗುವಷ್ಟು ಹಾಕಿದ್ದೇನೆ ಟೀಸ್ಪೂನಲ್ಲಿ. ಇವಾಗ ಈ ತುಪ್ಪಕ್ಕೆ ನಾವು ಕ್ರೇಪ್ ಮಾಡಿಟ್ಟಂತಹ ಕ್ಯಾರೆಟನ್ನು ಹಾಕಬೇಕು ಮತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡ್ರೆ ಆಯಿತು. ಇದು ಸರಿ ಬಾಡುವಷ್ಟು ಫ್ರೈ ಆಗಬೇಕು. Thank you.
ನೋಡಿ ಈ ರೀತಿಯಲ್ಲಿ ನಾನು ಫ್ರೈ ಮಾಡ್ಕೊಂಡಿದ್ದೇನೆ. ಒಂದು 5 ನಿಮಿಷ ನಾನು ಫ್ರೈ ಮಾಡ್ಕೊಂಡಿದ್ದೇನೆ. ಇವಾಗ ಇದಕ್ಕೆ ನಾನು ಒಂದು ಲೋಟ ಹಾಲು ತಗೊಂಡಿದ್ದೇನೆ. ಇವಾಗ ನಾನು ಹಾಲನ್ನು ಸೇರಿಸ್ತಾ ಇದ್ದೇನೆ. ಒಂದು ಲೋಟ ಕಂಪ್ಲೀಟ್ ಹಾಕಲಿಲ್ಲ, ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡ ನಂತರ ಚೆಕ್ ಮಾಡಿಕೊಂಡು ಮತ್ತೆ ಪುನಃ ಸ್ವಲ್ಪ ಹಾಕ್ಕೊಂಡ್ರೆ ಆಯಿತು. ಇದು ಕಂಪ್ಲೀಟಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗುವಷ್ಟು ಹಾಕ್ಕೊಂಡ್ರೆ ಆಯಿತು. ನಾನಿವಾಗ ಇದು ಒಂದು ಲೋಟ ಹಾಲು ಕಂಪ್ಲೀಟನ್ನು ಕಂಪ್ಲೀಟಾಗಿ ಹಾಕ್ಕೊಂಡೆ. ಇದನ್ನು ಇವಾಗ ಚೆನ್ನಾಗಿ ಕುದಿಸ್ಬೇಕು. ಒಂದು 20 ಮಿನಿಟ್ಸ್ ತನಕ ಇದು ಚೆನ್ನಾಗಿ ಕುದಿ ಬರಬೇಕು. ಓಕೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದೀವಾಗ 20 ಮಿನಿಟ್ಸ್ ಹೀಗೆ ಬಿಡಬೇಕು. ಇದಕ್ಕೆ ಇವಾಗ ಈ ರೀತಿಯಾಗಿ ಕುದಿ ಬರ್ತಾ ಉಂಟು. ಹಾಗೆ ಇದೇ ರೀತಿಯಾಗಿ ಇದನ್ನು ಕುದಿಸ್ಬೇಕು ಚೆನ್ನಾಗಿ. ಇದರದ್ದು ತುಂಬ ತುಪ್ಪದ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಉಂಟು. ಇದು ಬಾಯ್ಲ್ ಆಗುವಾಗ ಇದಕ್ಕೆ ಸ್ಟಾರ್ಟಿಂಗಲ್ಲಿ ತುಪ್ಪ ಹಾಕಿರ್ತೇವಲ್ವ, ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಉಂಟು. ಇದನ್ನು ಇದೇ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಒಂದು 20 ಮಿನಿಟ್ಸ್ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು, ಆವಾಗ ಸಾಫ್ಟ್ ಆಗಿ ಬರ್ತದೆ. ಇದಿವಾಗ ಸ್ವಲ್ಪ ದಪ್ಪ ಆಗಬೇಕು, ಡ್ರೈ ಆಗಬೇಕು. ಡ್ರೈ ಆದಮೇಲೆ ಇದಕ್ಕೆ ನಾವು ಶುಗರನ್ನು ಆ್ಯಡ್ ಮಾಡಿದರೆ ಆಯಿತು. ನೋಡಿ ಇವಾಗ ದಪ್ಪ ಆಗಿದೆ. ಇವಾಗ ನಾನು ಒಂದು 1/2 ಕಪ್ ಆಗುವಷ್ಟು ಶುಗರನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಈಗ ಶುಗರ್ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಬೇಕು. ಇದು ಹಲ್ವಾ, ಕ್ಯಾರೆಟ್ ಹಲ್ವಾ ಐಸ್ ಕ್ರೀಮ್ ಜೊತೆ ಎಲ್ಲ ತಿನ್ನಲಿಕ್ಕೆ ತುಂಬ ಚೆನ್ನಾಗಾಗ್ತದೆ. ನಾರ್ಮಲಾಗಿ ಸ್ವೀಟ್ ಥರ ಸಹ ತಿನ್ನಲಿಕ್ಕೆ ಕೂಡ ತುಂಬ ಚೆಂದ ಆಗ್ತದೆ. ಇದು ತುಂಬ ಕ್ವಿಕ್ಕಾಗಿ ಆಗುವಂಥ ರೆಸಿಪಿ. ಇದು ಏನು ಜಾಸ್ತಿ ಏನಿದಕ್ಕೆ ಆ್ಯಡ್ ಮಾಡಲಿಕ್ಕೆ ಕೂಡ ಇರುವುದಿಲ್ಲ. ಇವಾಗ ನಾನು ಇದಕ್ಕೆ ಎಳ್ಳನ್ನು ಆ್ಯಡ್ ಮಾಡ್ತಾ ಇದ್ದೇನೆ, ಏಲಕ್ಕಿಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಫ್ಲೇವರಿಗೆ. ಒಂದು 1/4 ಏಲಕ್ಕಿಯನ್ನು ತಗೊಂಡು ಗುದ್ದಿ ಇದಕ್ಕೆ ಹಾಕಿದ್ರೆ ಆಯಿತು ಫ್ಲೇವರಿಗೆ. ಇದೀವಾಗ ದಪ್ಪ ಆಗಲಿಕ್ಕೆ ಬಿಡಬೇಕು. ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು, ದಪ್ಪ ಆಗ್ತದೆ ಇದು. ಇದೇ ರೀತಿಯಾಗಿ ಒಂದು 5-10 ನಿಮಿಷ ತನಕ ಬೇಯಿಸಿದ್ರೆ ಆಯಿತು. ನೋಡಿ ಇವಾಗ ನೀರಿನ ಅಂಶ ಎಲ್ಲ ಸ್ವಲ್ಪ ಡ್ರೈ ಆಗ್ತಾ ಉಂಟು. ಇವಾಗ ಇನ್ನೂ ಸಹ ಡ್ರೈ ಆಗಬೇಕಿದು. ಇವಾಗ ಒಂದು 5 ಮಿನಿಟ್ಸ್ ಆಗಿದೆ. ಇನ್ 5 ಮಿನಿಟ್ಸ್ ಇದೇ ರೀತಿ ಲೋ ಫ್ಲೇಮಲ್ಲಿ ಇಟ್ಟರೆ ಅದು ಡ್ರೈ ಆಗ್ತದೆ. ಇವಾಗ ನೋಡಿ ಡ್ರೈ ಆಗ್ತಾ ಬಂದಿದೆ. ಇದು ತುಪ್ಪ ಎಲ್ಲ ಬಿಟ್ಕೊಂಡು ಅದಕ್ಕೆ ನಾವು ಏಲಕ್ಕಿ ಹಾಕಿದ್ವಲ್ವ, ಅದರದ್ದೆಲ್ಲ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಉಂಟು. ತುಂಬ ಸಾಫ್ಟ್ ಕೂಡ ಆಗಿದೆ ನೋಡಿ. ಅಂತ ಇವಾಗ
ಇವಾಗ ಇದು ಡ್ರೈ ಆಗಿದೆ. ಇವಾಗ ನಾನು ಫೈನಲಾಗಿ ಗೋಡಂಬಿಯನ್ನು ಫ್ರೈ ಮಾಡ್ಕೊಂಡಿಟ್ಟಿದ್ದೇನೆ, ಕ್ಯಾಶ್ಯೂವನ್ನು ಅದನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿಟ್ಟಿದ್ದೇನೆ. ಇದನ್ನಿವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೋಡಿ ಇವಾಗ ದಪ್ಪ ಆಗಿದೆ ನೋಡಿ. ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಆಯಿತು. ಇವಾಗ ನಾನು ಇದನ್ನೊಂದನ್ನು ಒಂದು ಬೌಲಿಗೆ ಹಾಕ್ಕೊಳ್ತೇನೆ. ನೋಡಿ ಹಲ್ವಾ ರೆಡಿಯಾಗಿದೆ, ರುಚಿಕರವಾದ ಹಲ್ವಾ. ನೋಡಿ ಹಲ್ವಾ ರೆಡಿಯಾಗಿದೆ. ತುಂಬ ಈಸಿಯಾಗಿ ಮಾಡುವಂತಹ ರೆಸಿಪಿ ಇದು. ಯಾರಾದರೂ ಗೆಸ್ಟೆಲ್ಲ ಬಂದರೆ ನಿಮಗೆ ಕ್ವಿಕ್ಕಾಗಿ ಮಾಡುವಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ, ಬಿಸಿ ಬಿಸಿಯಾಗಿ ಉಂಟು. ಇದನ್ನಿವಾಗ ನಾನು ಟೇಸ್ಟ್ ಮಾಡ್ತೇನೆ. ತುಂಬ ಎಮ್ಮೆಯಾಗಿ ಉಂಟು, ಸ್ವೀಟ್ ಕೂಡ ಜಾಸ್ತಿ ಇಲ್ಲ, ತುಂಬ ಟೇಸ್ಟಿಯಾಗಿ ಉಂಟು. ನೀವು ಕೂಡ ಒಮ್ಮೆ ಈ ಹಲ್ವಾವನ್ನು ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ನಾನು ನೆಕ್ಸ್ಟ್ ವಿಡಿಯೋಂದಿಗೆ ನಿಮಗೆ ಭೇಟಿಯಾಗ್ತೇನೆ ಒಂದು ಹೊಸ ರೆಸಿಪಿಯೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.